ಜೈ ಬೋಲೋ ಭಾರತ್ ಮಾತಾ ಕಿ. ಎಲ್ರಿಗೂ ನಮಸ್ಕಾರ. ಮುಳಬಾಗಿಲು ತಾಲೂಕಿನ ಎಲ್ಲ ಮತದಾರ ಬಾಂಧವರಲ್ಲಿ ಭಾರತೀಯ ಜನತಾ ಪಾರ್ಟಿಗೆ 9000 ಚಿಲ್ಲರೆ ಮತಗಳನ್ನು ಕೊಟ್ಟಿರೋದಕ್ಕೆ ಮೊದಲನೇದಾಗಿ ತಮ್ಮೆಲ್ರಿಗೂ ವಂದನೆಗಳನ್ನು ಹೇಳುತ್ತಾ, ಏನು ನಮ್ಮ ಮುಳಬಾಗಿಲು ತಾಲೂಕಿನಲ್ಲಿ ನಿನ್ನೆ ಒಂದು ಪತ್ರಿಕಾಗೋಷ್ಠಿ, ನಮ್ಮ ಭಾರತೀಯ ಜನತಾ ಪಕ್ಷದ ರಾಜ್ಯ ಮತ್ತು ರಾಷ್ಟ್ರೀಯ ನಾಯಕರು ಪತ್ರಿಕಾಗೋಷ್ಠಿಯನ್ನು ಮಾಡಿದ್ದರು. ಅವರು ಯಾವ ಲೆಕ್ಕಾಚಾರದಲ್ಲಿ ಮಾತಾಡಿದ್ದಾರೆ ಅಂತಂದರೆ, ಎಲ್ಲದಕ್ಕೂ ಹೊಣೆ ಬರೀ ಸಂಸದರೇ ಅಂತ ಹೇಳ್ಬಿಟ್ಟು ಮಾತಾಡ್ತಾ ಇದ್ದಾರೆ. ರಾಜ್ಯಾದ್ಯಂತ ಭಾರತೀಯ ಜನತಾ ಪಾರ್ಟಿ ತುಂಬ ಹಿಂದಕ್ಕೆ ಹೋಗಿದೆ ಈ ಸಾರಿ ಚುನಾವಣೆಯಲ್ಲಿ. ಅದೇ ರೀತಿ ನಮ್ಮ ಮುಳಬಾಗಿಲಿನಲ್ಲಿ ನಿನ್ನೆ ಏನು ಪತ್ರಿಕಾಗೋಷ್ಠಿಯಲ್ಲಿ ನಮ್ಮ ಹಾಲಂಗೂರು ವೈ ಸುರೇಂದ್ರಣ್ಣ ಅವರು ಮಾತಾಡಿದ್ದಾರೆ, ಅದೇ ಸುರೇಂದ್ರಣ್ಣ ಅವರು ಜೆ ಡಿ ಎಸ್ ಓಟಾಕಿ ಅಂತೇಳಿ ಕೇಳಿರೋಂತಹ ಮಾಹಿತಿನೂ ನಮ್ಮ ಹತ್ರ ಇದೆ. ಅದೇ ಅವರ ಸ್ವಂತ ಸ್ವಗ್ರಾಮ ಆಲಂಗೂರು ಗ್ರಾಮದಲ್ಲಿ ಬೆಡ್ಶೀಟು ಮತ್ತು ಬೇರೆ ಕಿಟ್ಗಳನ್ನು ಕೊಟ್ಟು ಜೆ ಡಿ ಎಸ್ಗೆ ಓಟ್ ಕೇಳಿದ್ದು ನಮಗೆಲ್ರಿಗೂ ಗೊತ್ತಿದೆ. ನೀವು ಫಸ್ಟು ಕಾಂಗ್ರೆಸ್ಗೆ ಹೋಗಿ ಬೆಂಬಲ ಕೊಡ್ತೀನಿ, ನನಗೇನಾದರೂ ನೋಡ್ಕೊಳ್ಳಿ ಅಂತೇಳಿ ಕೇಳಿದಿರಿ ಅಂತೇಳಿ ಅದೂ ಗೊತ್ತಾಯಿತು. ಅದು ಅವರೇನು ಅಲ್ಲೇನಲ್ಲಿ ನಿಮಗೆ ಪ್ರೋತ್ಸಾಹ ಕೊಟ್ಟಿಲ್ಲ ಅಂತೇಳಿ ನಂತರ ಜೆ ಡಿ ಎಸ್ಗೆ ಹೋಗಿ ನೀವು ಪ್ರೋತ್ಸಾಹ ಕೇಳಿ ಪ್ರೋತ್ಸಾಹ ಕೊಟ್ಟಿದ್ದೀರಾ. ನೀವು ನಿಮ್ಮ ಮನಸ್ಸಾಕ್ಷಿಯಿಂದ ಆತ್ಮಸಾಕ್ಷಿಯಿಂದ ಹೇಳಿ, ನೀವು ಭಾರತೀಯ ಜನತಾ ಪಾರ್ಟಿಗೆ ಈ ಬಾರಿ ಮುಳುಬಾಗಿಲಲ್ಲಿ ಏನಾದರೂ ನೀವು ವಿಧಾನಸಭೆ ಚುನಾವಣೆಯಲ್ಲಿ ಓಟ್ ಹಾಕಿದ್ದೀನಿ ಅಂತೇಳ್ಬಿಟ್ಟು ನೀವು ಆಂಜನೇಯ ಸ್ವಾಮಿ ದೇವಸ್ಥಾನದಲ್ಲಿ ಪ್ರಮಾಣ ಮಾಡಿದ್ರೆ ಅವಾಗ ನಿಮ್ಮನ್ನು ಒಪ್ಕೊಳ್ಳೋದಕ್ಕೆ ನಾವೆಲ್ಲರೂ ಸಿದ್ಧವಾಗಿದ್ದೇವೆ. ಅದು ಬಿಟ್ಟು ರಾಜ್ಯ ಮಟ್ಟದಲ್ಲಿ ಮೊದಲನೇ ಲೈನಲ್ಲಿ ಇದ್ದಿದ್ದಂತಹ ನಾಯಕರು ನೀವು. ಈಗ ನೀವು ಏನಕ್ಕೆ ಲಾಸ್ಟ್ ಲೈನಲ್ಲಿ ಕೂಡ ಇಲ್ದಿರ ಆಗಿಬಿಟ್ಟಿದ್ದೀರಂತ ನೀವೇ ಯೋಚನೆ ಮಾಡಬೇಕಾಗ್ತದೆ. ಈ ರೀತಿ ಅವಹೇಳನಕಾರಿ ಮಾತುಗಳನ್ನು ಆಡೋದು, ಒಬ್ಬ ವ್ಯಕ್ತಿ ಮೇಲೆ ಹೊಣೆ ಹಾಕೋಂಥದ್ದು, ಇಂಥದ್ದು ನೀವು ಮಾಡಿ 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 ಸುಮಾರು ವರ್ಷಗಳಿಂದ ನೀವು ಹಿಂದೆ ಹೋಗಿದ್ದೀರಾ. 2008 ಅಷ್ಟೇ ನೀವು ಮುಳುಬಾಗಿಲು ಕಡೆಗಾಗಲಿ ನಮ್ಮ ಜಿಲ್ಲೆ ಕಡೆಗಾಗಲಿ ನೀವು ಬಂದಂಥವರಲ್ಲ. ಬರೀ ಚುನಾವಣಾ ಸಂದರ್ಭದಲ್ಲಿ ಬರ್ತೀರಾ, ನೀವು ಏನು ಲೆಕ್ಕಾಚಾರ ಇಟ್ಕೊಂಡು ಮಾತಾಡ್ತೀರಾ, ಮುನಿಕೃಷ್ಣಪ್ಪಣ್ಣವ್ರನ್ನ ಕರ್ಕೊಬಂದ್ರಿ, ಸೋಲಿಸಿದ್ರಿ, ಕಳಿಸಿದ್ರಿ, ಅವಾಗೂ ಬೇರೆ ಪಾರ್ಟಿಗೆ ಮಾಡಿದ್ರಿ ನೀವು. ಅದಾದಮೇಲೆ ಫಟಾಫಟ್ ಶ್ರೀನಿವಾಸ್ ಅವರು ಬಂದಾವಾಗೂ ಬೇರೆ ಪಾರ್ಟಿಗೆ ಮಾಡಿದ್ರಿ. ಅದಾದಮೇಲೆ ಮೊನ್ನೆ ಅಮರೇಶ್ ಅವ್ರು ನಿಂತವ ಕೂಡ ಬೇರೆ ಪಾರ್ಟಿಗೆ ಮಾಡಿದ್ರಿ. ಈಗ ಮೊನ್ನೆ ಶಿಗೇಳಿ ಸುಂದರಣ್ಣ ಅವ್ರು ನಿಂತವ ಕೂಡ ಬೇರೆ ಪಾರ್ಟಿಗೆ ಮಾಡಿದ್ರಿ. ಎಂ ಪಿ ಅವ್ರ ಚುನಾವಣೆಗೂ ನೀವು ಬೇರೆ ಪಾರ್ಟಿಗೆ ಮಾಡಿದ್ರಿ. ನೀವು ನಾನು ಭಾರತೀಯ ಜನತಾ ಪಾರ್ಟಿಯ ಶಿಸ್ತಿನ ಸಿಪಾಯಿ ಅಂತ ಏನು ಹೇಳ್ತಿದ್ದೀರಾ, ಅದು ನಿಮ್ಮ ಮನಸ್ಸಾಕ್ಷಿಗೆ ನೀವು ಒಪ್ಪಕ್ಕಾಗಲ್ಲ. ಯಾಕಂದರೆ ನೀವು ಈ ಒಂದು ವರ್ಷದಲ್ಲೇ ನಾವು ನೋಡಿದ್ದೀವಿ ನಿಮ್ಮನ್ನು. ಚುನಾವಣೆ 2 ಇದ್ದಾವಾಗ ಯಾರೋ ಬರ್ತಾರೆ ಹೋಗ್ತಾರೆ ಅಂತ ಹೇಳ್ತಿರಲ್ಲ, ಆ ಲೆಕ್ಕಾಚಾರ ಇದ್ದಾವಾಗ ತಾವ್ಯಾಕೆ ಸ್ವಾಮಿ 15 ಒಳ್ಳೆ ಅಭ್ಯರ್ಥಿನ ಇಲ್ಲಿ ತರ್ಕೊಂಬರೋದ್ರಲ್ಲಿ ಯಶಸ್ವಿಯಾಗಿಲ್ಲ. ನೀವು ಇದೇ ಸ್ನೇಹ ಮಿಲನ ಕಾರ್ಯಕ್ರಮ ಮಾಡೋದಕ್ಕೆ ನಿಮ್ಗೆ ಶಿಗೇಹಳ್ಳಿ ಸುಂದರ ಅವರು ಸಾಥ್ ಬೇಕು. ಹಳ್ಳಿ ಹಳ್ಳಿಗೂ ಹೋಗಿ ನಾವು ಸಂಘಟನೆ ಮಾಡ್ತೀನಿ ಅನ್ನೋ ವಿಚಾರದಲ್ಲಿ ಶಿಗೇಹಳ್ಳಿ ಸುಂದರ ಅವರ ಸಾಥ್ ಬೇಕು. ಅದಾದ ನಂತರ ಚುನಾವಣೆಗೆ 15 ಇದೆ ಅಂತ ಗೊತ್ತಾದವಾಗ ಅವಾಗ ಯಾಕೆ ನೀವು ಒಂದು ಇದರಲ್ಲೂ ಕಾಣಿಸ್ಕೊಂಡಿಲ್ಲ, ಹೇಳ್ತೀರ ರಾತ್ರಿ ಹಗಲು ದುಡಿದಿದ್ದೀನಿ ಅಂತ. ನಾಮಿನೇಷನ್ ಆಗೋರ್ಗೂ ದುಡಿದ್ರಿ, ಆಮೇಲೆ ಎಲ್ಲಿ ಸ್ವಾಮಿ ಹೋದ್ರಿ, ಆಮೇಲೆ ಎಲ್ಲೋದ್ರೂ ಏನು ಅಂತ ನಿಮಗೆ ಗೊತ್ತಾಗಬೇಕು. ನಿಮ್ಮನ್ನು ನೀವು ನಾನು ಮಾಡಿರೋದು ಸರಿ ಅಂತ, ಸರಿ ಇಲ್ಲ ಅಂತೇಳಿ ನಿಮಗೆ ಗೊತ್ತಿದ್ದೂ ಬೇರೆಯವರು ಎಂ ಪಿ ಅವ್ರ ಮೇಲೆ ಹೇಳ್ತಿದ್ದೀರಾ. ಎಂ ಪಿ ಅವ್ರು ಮಾಡಿರೋಷ್ಟು ಶ್ರಮ ನೀವು ಇತಿಹಾಸದಲ್ಲಿ ನೀವು ಭಾರತೀಯ ಜನತಾ ಪಾರ್ಟಿಗೋಸ್ಕರ ಮಾಡಿಲ್ಲ ಸ್ವಾಮಿ. ಏನು ಒಂದೇ ಒಂದು ಎಮ್ ಎಲ್ ಎ ಇಲ್ದಿರೋ ಕೂಡ ಆ ವ್ಯಕ್ತಿ ನಿರಂತರವಾಗಿ ಕಾಲಿಗೆ ಚಕ್ರ ಕಟ್ಕೊಂಡು ಜಿಲ್ಲಾದ್ಯಂತ ಓಡಾಡಿ ಸಂಘಟನೆ ಮಾಡಿಕೊಂಡು ಗೆಲ್ಲಿಸೋ ಮುಖಾಂತರ ಪ್ರಯತ್ನ ಪಟ್ಟಿದ್ದಾರೆ. ಕೆ ಜಿ ಎಫ್ ಅಲ್ಲಿನೂ ಅಷ್ಟೇ, ಮಾಲೂರಲ್ಲಿ ಅಷ್ಟೇ, ಯಥೇಚ್ಛವಾಗಿ ಮುಳುಬಾಗಿಲಲ್ಲಿನೂ ಅಷ್ಟೇ. ಏನೋ ನಮ್ಮ ನಿಮ್ಮ ಒಂದು ನಾಯಕರೇನಿದ್ದೀರಾ, ನೀವು ನಿಮ್ಮ ಫಾಲೋಯರ್ಸ್ ಅಂತ ಏನು ಹೇಳ್ಕೊತಿದ್ದೀರಾ, ಪ್ರತಿಯೊಬ್ಬರೂ ಯಾರ್ಯಾರು ಎಲ್ಲೆಲ್ಲಿ ಜೆ ಡಿ ಎಸ್ಗೆ ಓಟ್ ಕೇಳಿದ್ದೀರಾ ಅಂತೆಲ್ಲನೂ ನಮ್ಮ ಹತ್ರ ಮಾಹಿತಿ ಇದೆ. ಈಗಾಗಲೇ ಅದಕ್ಕೆ ಆ ಮಾಹಿತಿಯನ್ನು ಪಕ್ಷದ ವರಿಷ್ಠರಿಗೆ ವಿಡಿಯೋ ಆಡಿಯೋ ಎರಡೂ ಸಮೇತ ಈಗಾಗಲೇ ತಲುಪಿದೆ. ತಾವು ಇಲ್ಲಿ ಏನು ಮಾಡಬೇಕು ಅಂದ್ಕೊಂಡು ಬಂದಿದ್ದೀರಾ ಅದರಲ್ಲಿ ನೀವು ವಿಫಲರಾಗಿದ್ದೀರಾ. ನೀವು ಭಾರತೀಯ ಜನತಾ ಪಾರ್ಟಿನ ಬೆಳೆಸೋದಿಕ್ಕೇನಾದರೂ ಯೋಚನೆ ಇದ್ದರೆ ಬನ್ನಿರಿ, ಅದು ಬಿಟ್ಟುಬಿಟ್ಟು ನೀವು ಭಾರತೀಯ ಜನತಾ ಪಾರ್ಟಿನ ಇನ್ನೂ ಒಳಗಾಕೋದಕ್ಕೆ ದಯವಿಟ್ಟು ಮುಳುಬಾಗಿಲಿಗೆ ಬರಬೇಡಿ ಅಂತೇಳಿ ತಮ್ಮಲ್ಲಿ ಓಡ್ಕೊತಾ ಇದ್ದೀನಿ.